ಆತ್ಮೀಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಯನಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾವು ಇಂದು ಆಧುನಿಕ ಯುರೋಪ್ ಎಂಬಂತಹ ಒಂದು ಅಧ್ಯಾಯವನ್ನು ಈ ಒಂದು ಅವಧಿಯಲ್ಲಿ ನಾವು ಅಭ್ಯಾಸವನ್ನು ಮಾಡಬೇಕಾಗತ್ತೆ ಮಕ್ಕಳೇ ಹಾಗಿದ್ರೆ ನಾವು ಹಿಂದಿನ ಒಂದು ಅವಧಿಯಲ್ಲಿ ಮಧ್ಯಯುಗದ ಯುರೋಪ್ ಎಂಬಂತಹ ಒಂದು ಇತಿಹಾಸವನ್ನು ಅಭ್ಯಾಸ ಮಾಡಿದ್ದೇವೆ ಹೌದಲ್ವಾ ಹಾಗಿದ್ರೆ ಈ ಮಧ್ಯಯುಗದ ಯುರೋಪ್ನ ಸಾಂಸ್ಕೃತಿಕ ಬಡತನವನ್ನು ಏನೆಂದು ಕರೆಯುತ್ತಾರೆ ಏನಂತ ಕರಿತೀವಿ ಮಕ್ಕಳೇ ಹೇಗಿದರೆ ಆಲೋಚನೆ ಮಾಡಿ ಹಿಂದಿನ ತರಗತಿಗಳಲ್ಲಿ ನಾವು ಅದನ್ನು ಓದಿದ್ವಿ ಏನಂತ ಕರಿತೀವಿ ಎಸ್ ಸರಿಯಾದಂತಹ ಉತ್ತರ ಮಕ್ಕಳೇ ಇದನ್ನು ನಾವು ಅಂಧಕಾರ ಯುಗ ಅಥವಾ ಕತ್ತಲೆಯ ಯುಗ ಎಂಬಂತಹ ಹೆಸರಿನಿಂದ ನಾವು ಕರಿತೀವಿ ಅಲ್ವಾ ಮಕ್ಕಳೇ ಬನ್ನಿ ಹಾಗಿದ್ರೆ ಯಾವ ಘಟನೆಯೊಂದಿಗೆ ಮಧ್ಯಯುಗದ ಯುರೋಪಿನ ಅಂಧಕಾರ ಯುಗ ಕೊನೆಗೊಂಡಿತು ಗೊತ್ತಾಯ್ತಲ್ವ ಮಕ್ಕಳೇ ಆ ಘಟನೆ ಯಾವುದದು ಸಾವಿರದ ನಾನೂರ ಐವತ್ಮೂರರಲ್ಲಿ ಅಟೋಮಾನ್ ಟರ್ಕರು ಕಾನ್ಸ್ಟೆಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಅದರಿಂದ ಮಧ್ಯಯುಗ ಅಂತ್ಯವಾಗಿ ಆಧುನಿಕ ಯುಗ ಪ್ರಾರಂಭವಾಯಿತು ಅಂತೇಳಿ ಕರಿತೀವಿ ಅಲೋ ಮಕ್ಕಳೇ ಹಾಗಿದ್ರೆ ನಾವು ಈ ಒಂದು ಅಧ್ಯಾಯದಲ್ಲಿ ಅಂದರೆ ಆಧುನಿಕ ಯುರೋಪ್ ಎಂಬಂತಹ ಒಂದು ಅಧ್ಯಾಯದಲ್ಲಿ ಪುನರುಜ್ಜೀವನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಹಾಗೆಯೇ ಭೌಗೋಳಿಕ ಅನ್ವೇಷಣೆ ಮತ್ತು ಪರಿಣಾಮಗಳು ಮತ ಸುಧಾರಣೆಗೆ ಕಾರಣ ಮತ್ತು ಪರಿಣಾಮಗಳು ಕೈಗಾರಿಕಾ ಕ್ರಾಂತಿ ಮತ್ತು ಪರಿಣಾಮಗಳು ಎಂಬಂತಹ ವಿಷಯಗಳ ಕುರಿತಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತೇವೆ ಹಾಗಿದ್ರೆ ಇವತ್ತಿನ ಅವಧಿಯಲ್ಲಿ ಈ ಅವಧಿಯಲ್ಲಿ ನಾವೇನ ಕಲಿತೀವಿ ಮುಖ್ಯವಾಗಿ ಎರಡು ಅಂಶಗಳು ಒಂದು ಪುನರುಜ್ಜೀವನಕ್ಕೆ ಕಾರಣ ಮತ್ತು ಪರಿಣಾಮಗಳು ಭೌಗೋಳಿಕ ಅನ್ವೇಷಣೆ ಮತ್ತು ಪರಿಣಾಮಗಳು ಎಂಬಂತಹ ಎರಡು ವಿಚಾರಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ ಹಾಗಿದ್ರೆ ಪ್ರಾರಂಭ ಮಾಡೋಣ ಮಕ್ಕಳೇ ಬನ್ನಿ ಮೊದಲನೇದಂಥ ವಿಷಯ ಪುನರುಜ್ಜೀವನ ಅಂತೇಳಿ ಕರಿತೀವಿ ಏನಿದು ಪುನರುಜ್ಜೀವನ ಅಂತಂದರೆ ಪ್ರಾಚೀನ ಯುರೋಪಿನಲ್ಲಿದ್ದ ಪಶ್ಚಿಮ ಮತ್ತು ರೋಮನ್ ಸಾಮ್ರಾಜ್ಯವು ಸಾಮಾನ್ಯ ಶಕ ವರ್ಷ ಐದನೇ ಶತಮಾನದಲ್ಲಿ ಅನಾಗರೀಕರ ದಾಳಿಯಿಂದ ನಾಶವಾಗತ್ತೆ ಈ ರೋಮನ್ ಸಾಮ್ರಾಜ್ಯ ಸಾಮಾನ್ಯ ಶಕ ವರ್ಷ ಐದನೇ ಶತಮಾನದಲ್ಲಿ ಕೆಲವು ಅನಾಗರೀಕ ವ್ಯಕ್ತಿಗಳ ದಾಳಿಗಳಿಂದ ಇದು ನಾಶವಾಗ್ತಾ ಹೋಗುತ್ತೆ ಇಂತಹ ದಾಳಿಗಳಿಂದ ಕ್ರೈಸ್ತ ಧರ್ಮವನ್ನು ರಕ್ಷಿಸಿಕೊಳ್ಳಲು ರೋಮನ್ನಿನ ಕ್ಯಾಥೋಲಿಕರು ಪೋಪನ ನಾಯಕತ್ವದಲ್ಲಿ ಸಂಘಟಿತರಾಗ್ತಾರೆ ಅಂದರೆ ಈ ಅನಾಗರಿಕರ ದಾಳಿಗಳಿಂದ ಹೇಗಾದರೂ ಮಾಡಿ ಕ್ರೈಸ್ತ ಧರ್ಮವನ್ನು ಉಳಿಸಬೇಕು ಅಂತ ಹೇಳಿ ಪೋಪನ ನಾಯಕತ್ವದಲ್ಲಿ ಅಲ್ಲಿಯ ಜನ ಸಂಘಟಿತರಾಗ್ತಾರೆ ಇದೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತಹದ್ದು ಹಾಗೆಯೇ ಪ್ರಾಚೀನ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯದ ಮರು ಓದಿನಿಂದಂಟಾದ ಬೌದ್ಧಿಕ ವಿಕಾಸವನ್ನು ನಾವೇನಂತ ಕರಿಬೋದು ಪುನರುಜ್ಜೀವನ ಅಂದರೆ ಯಾವಾಗ ಪೋಪನ ನಾಯಕತ್ವದಲ್ಲಿ ಒಗ್ಗಟ್ಟನ್ನು ಸಾರ್ತಾರೆ ಆ ನಂತರದಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯದ ಒಂದು ಓದನ್ನು ಹೋಗ್ತಾರೆ ಆಗ ಅಲ್ಲಿಯ ಜನರಿಗೆ ಬೌದ್ಧಿಕವಾದಂಥ ಒಂದು ವಿಕಾಸ ಉಂಟಾಗತ್ತೆ ಈ ಬೌದ್ಧಿಕವಾದಂಥ ವಿಕಾಸವನ್ನೇ ನಾವೇನಂತ ಕರಿಬೋದು ಪುನರುಜ್ಜೀವನ ಪುನರುಜ್ಜೀವನ ಅಂತ ಹೇಳಿ ನಾವು ಕರಿತೀವಿ ನೋಡಿ ಮಕ್ಕಳೇ ಪುನರುಜ್ಜೀವನದಲ್ಲಿ ಸಾಹಿತ್ಯದಲ್ಲಿಂಟ ಅಂತ ಒಂದು ಬೆಳವಣಿಗೆಯನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ಹಾಗೆಯೇ ಈ ಒಂದು ಪುನರುಜ್ಜೀವನದಿಂದ ಅಥವಾ ಬೌದ್ಧಿಕ ವಿಕಾಸದಿಂದ ಯುರೋಪಿನ ಜನ ಸರಳ ವಿಚಾರಶೀಲ ಮಾನವೀಯ ಮತ್ತು ವಿಜ್ಞಾನದ ಚಿಂತನೆಗಳಲ್ಲಿ ಪ್ರಗತಿಯನ್ನು ಸಾಧಿಸಿ ಕತ್ತಲೆ ಯುಗವನ್ನು ಅಂತ್ಯಗೊಳಿಸಿ ಆಧುನಿಕ ಯುಗವನ್ನು ಪ್ರಾರಂಭ ಮಾಡ್ತಾರೆ ಅಂದರೆ ಸರಳವಾದಂತಹ ರೀತಿಯಲ್ಲಿ ವಿಚಾರಗಳನ್ನು ತಿಳಿಸ್ಕೊಡ್ತಾ ಮಾನವೀಯ ರೀತಿಯಲ್ಲಿ ವಿಚಾರಗಳನ್ನು ಬೋಧಿಸ್ತಾ ವಿಜ್ಞಾನದ ಚಿಂತನೆಗಳನ್ನು ಹೆಚ್ಚುಪಡಿಸ್ಕೊಳ್ತಾ ಬೌದ್ಧಿಕ ವಿಕಾಸವನ್ನು ಸಾಧಿಸ್ತಾರೆ ಆ ಮೂಲಕ ಕತ್ತರೆಯ ಯುಗ ಅಂತ್ಯವಾಗಿ ಹೊಸ ಯುಗ ಆರಂಭವಾಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು ಹಾಗಿದ್ರೆ ಪುನರುಜ್ಜೀವನಕ್ಕೆ ಕಾರಣಗಳೇನು ಯಾವ ಯಾವ ಅಂಶಗಳು ಈ ಪುನರುಜ್ಜೀವನಕ್ಕೆ ಕಾರಣವಾಯಿತು ಅಂತ ನೋಡೋದಾದ್ರೆ ಮೊದಲನೇದಾಗಿ ಕ್ಯಾಥೋಲಿಕ್ ಚರ್ಚಿನ ಮೂಢನಂಬಿಕೆ ಮತ್ತು ದಬ್ಬಾಳಿಕೆಯ ಪ್ರಶ್ನೆ ವಿಚಾರಶೀಲರಿಂದ ಆಗತ್ತೆ ಕೆಲವೊಂದು ಸಂದರ್ಭದಲ್ಲಿ ಚರ್ಚ್ ಮೂಢನಂಬಿಕೆಗಳನ್ನು ಪ್ರತಿಪಾದನೆಯನ್ನು ಮಾಡ್ತಾ ಆ ಸಾಮಾನ್ಯ ಜನರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇತ್ತು ಈ ದಬ್ಬಾಳಿಕೆಯನ್ನ ವಿಚಾರಶೀಲರು ಪ್ರಶ್ನೆಯನ್ನ ಮಾಡ್ತಾರೆ ಹಾಗೇನೆ ಎರಡನೇದಾಗಿ ಸಾಮಾನ್ಯ ಶಕ ವರ್ಷ ಸಾವಿರದ ನಾಲ್ನೂರ ಐವತ್ತೈದರಲ್ಲಿ ಜರ್ಮನಿಯ ಗುಟನ್ಬರ್ಗ್ ಎಂಬುವವರು ಮುದ್ರಣ ಯಂತ್ರವನ್ನು ಶೋಧಿಸ್ತಾರೆ ಏನಾಯಿತು ಆಗಿದ್ರೆ ಈ ಮುದ್ರಣ ಯಂತ್ರವನ್ನು ಶೋಧಿಸಿದ್ರಿಂದ ಜ್ಞಾನದ ಪ್ರಸಾರ ಹೆಚ್ಚಾಗತ್ತೆ ಯಾವಾಗ ಗುಟನ್ಬರ್ಗ್ ಮುದ್ರಣ ಯಂತ್ರವನ್ನು ಶೋಧಿಸಿದ್ನೋ ಆಗ ಜ್ಞಾನದ ಒಂದು ಪ್ರಸಾರ ಮುದ್ರಣ ಮಾಧ್ಯಮದ ಮೂಲಕವಾಗಿ ಜನರಿಗೆ ವಿಚಾರಗಳನ್ನು ತಲುಪಿಸಿದ್ರು ಇದರಿಂದಾಗಿ ಜ್ಞಾನದ ಪ್ರಸಾರ ಹೆಚ್ಚಾಗತ್ತೆ ನೋಡಿ ಮಕ್ಕಳೇ ಗುಟನ್ಬರ್ಗ್ನ ಚಿತ್ರವನ್ನು ನೋಡ್ಬೋದು ಪುನರುಜ್ಜೀವನ ಕಾರಣಗಳಲ್ಲಿ ಮೂರನೇದು ಸಾವಿರದ ನಾನ್ನೂರ ಐವತ್ತ್ ಮೂರರಲ್ಲಿ ಅಟೋಮಾನ್ ಟರ್ಕರು ಕಾನ್ಸ್ಟಾಂಟಿನೋಪಾಲ್ ನಗರವನ್ನು ಆಕ್ರಮಿಸಿದರು ಇದು ಕೂಡ ಪುನರುಜ್ಜೀವನಕ್ಕೆ ಪ್ರಮುಖವಾದಂಥ ಒಂದು ಕಾರಣವಾಗಿ ಮಾರ್ಪಡತ್ತೆ ಅಟೋಮಾನ್ ಟರ್ಕರಿಂದ ಯಾವಾಗ ಕಾನ್ಸ್ಟ್ಯಾಂಟಿನೋಪಲ್ ನಗರದ ವಶವಾಗುತ್ತೋ ಆಗ ಈ ಪುನರುಜ್ಜೀವನದ ಒಂದು ಹಂತಕ್ಕೆ ಮುನ್ನುಡಿಯನ್ನು ಬರೆಯತ್ತೆ ಹಾಗೆಯೇ ಯುರೋಪಿನಲ್ಲಿದ್ದಂತಹ ಬುದ್ಧಿಜೀವಿಗಳಿಗೆ ರಾಜರು ಪೋಪರು ಶ್ರೀಮಂತರು ಆಶ್ರಯವನ್ನು ನೀಡಿದರು ಇದರಿಂದ ಏನಾಗತ್ತೆ ಜ್ಞಾನದ ಒಂದು ಅಭಿವೃದ್ಧಿಯಾಗತ್ತೆ ಜ್ಞಾನವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಹೊಂದೋದರಿಂದ ನಾವು ಗಮನಿಸ್ಕೊಂಡು ಹೋಗ್ತೀವಿ ಏಕೆಂದರೆ ಬುದ್ಧಿಜೀವಿಗಳಿಗೆ ಯಾವಾಗ ಆಶ್ರಯವನ್ನು ದೊರೆಯಿತೋ ಆಶ್ರಯ ದೊರೆತಾಗ ವಿಚಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಂಟು ಮಾಡ್ತಾರೆ ಹೀಗಾಗಿ ಇದೂ ಕೂಡ ಪುನರುಜ್ಜೀವನಕ್ಕೆ ಪ್ರಮುಖವಾದಂತಹ ಕಾರಣ ಆಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ನೋಡಿ ಮಕ್ಕಳೇ ಪೋಪರ ಒಂದು ಆಶ್ರಯ ದೊರೆತಿತ್ತು ಹಾಗೆಯೇ ಇನ್ನೂ ಒಂದು ಪ್ರಮುಖ ಕಾರಣ ಯುರೋಪಿನಲ್ಲಿ ಪ್ರಾರಂಭವಾದ ಭೌಗೋಳಿಕ ಅನ್ವೇಷಣೆಗಳು ಯುರೋಪಿಯನ್ನರಿಗೆ ಪೂರ್ವ ದೇಶದ ಪರಿಚಯವಾಗಲಿಕ್ಕೆ ಕಾರಣವಾಗತ್ತೆ ಯಾವಾಗ ಭೌಗೋಳಿಕ ಅನ್ವೇಷಣೆಗಳಾಗತ್ತೋ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಅಟೊಮಾಂಟರ್ಕರ್ ವಶಪಡಿಸ್ಕೊಳ್ತಾರೆ ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವಿನ ಒಂದು ವ್ಯಾಪಾರ ಸಂಪರ್ಕ ಅಂತ್ಯವಾಗತ್ತೆ ಇದರಿಂದಾಗಿ ಭೌಗೋಳಿಕ ಅನ್ವೇಷಣೆಗಳು ಅನಿವಾರ್ಯ ಆಗತ್ತೆ ಹಾಗಾಗಿ ಯುರೋಪಿಯನ್ನರಿಗೆ ಈ ಸಂದರ್ಭದಲ್ಲಿ ಪೂರ್ವ ದೇಶಗಳ ಒಂದು ಪರಿಚಯ ಉಂಟಾಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಇದು ಕೂಡ ಪ್ರಮುಖವಾಗಿ ಈ ಚಿತ್ರವನ್ನು ನೋಡ್ಬೋದು ಪೂರ್ವ ದೇಶಗಳ ಒಂದು ಪರಿಚಯ ಯುರೋಪಿಯನ್ನರಿಗೆ ಉಂಟಾಗತ್ತೆ ಈ ರೀತಿ ಉಂಟಾಗಿ ಅನೇಕ ರೀತಿಯಲ್ಲಿ ಭೌಗೋಳಿಕ ಅನ್ವೇಷಣೆಗಳಿಗೆ ಮೂಲ ಕಾರಣವಾಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗಿದ್ರೆ ಪುನರುಜ್ಜೀವನ ಚಳುವಳಿಯ ಪ್ರಾರಂಭ ಹೇಗಾಯಿತು ಎಲ್ಲಾಯಿತು ಅಂತ ನೋಡೋದಾದ್ರೆ ಜ್ಞಾನ ಪುನರುಜ್ಜೀವನ ಚಳುವಳಿ ಮೊದಲು ಪ್ರಾರಂಭವಾಗಿದ್ದು ಇಟಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಚಳುವಳಿ ಇಟಲಿಯಲ್ಲಿ ಪ್ರಾರಂಭ ಆಗತ್ತೆ ಇಟಲಿಯಲ್ಲಿ ಪ್ರಾರಂಭವಾದ ಈ ಒಂದು ಚಳುವಳಿ ಆ ನಂತರದಲ್ಲಿ ಇತರ ಭಾಗಗಳಿಗೆ ಹರಡತ್ತೆ ಹಾಗಾಗಿಯೇ ಇಟಲಿಯನ್ನು ನಾವು ಒಂದು ಹೆಸರಿನಿಂದ ಕರಿತೀವಿ ಏನದು ಪುನರುಜ್ಜೀವನದ ತವರು ಎಂಬುದಾಗಿಯೇ ನಾವು ಕರಿತೀವಿ ಇಟಲಿಯಲ್ಲಿ ಪ್ರಾರಂಭವಾಗಿ ವಿಶ್ವದ ಅಥವಾ ಯುರೋಪಿನ ವಿವಿಧ ಭಾಗಗಳಿಗೆ ಈ ಒಂದು ಚಳುವಳಿ ಹರಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗಾಗಿ ಇಟಲಿ ಏನಿದೆ ಇಟಲಿ ಪ್ರಮುಖವಾದಂಥ ಒಂದು ಪ್ರಸಿದ್ಧವಾದಂಥ ಒಂದು ತಾಣವಾಗಿ ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗಿದ್ರೆ ಪುನರುಜ್ಜೀವನದ ಲಕ್ಷಣಗಳೇನು ಯಾವ್ಯಾವ ಲಕ್ಷಣಗಳನ್ನು ಪುನರುಜ್ಜೀವನ ಚಳುವಳಿ ಹೊಂದಿತ್ತು ಮೊದಲನೇದಾಗಿ ಮಾನವನ ಜೀವನಕ್ಕೆ ಸಂಬಂಧಿಸಿದ ಕ್ರಮಗಳಿಗೆ ಒತ್ತು ನೀಡುವ ಪ್ರಯತ್ನ ನಡೆದುವು ಮಾನವನ ಪ್ರಸ್ತುತ ಜೀವನಕ್ಕೆ ಸಂಬಂಧಿಸಿದಂಥ ವಿಚಾರಗಳಿಗೆ ಇಲ್ಲಿ ಮಹತ್ವವನ್ನು ಕೊಡ್ತಾ ಹೋದ್ರು ಇದನ್ನೇ ನಾವೇನಂತ ಕರಿತೀವಿ ಮಾನವತಾವಾದ ಅಂತೇಳಿ ಕರಿತೀವಿ ಮಾನವನ ಪ್ರಸ್ತುತ ಸನ್ನಿವೇಶಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಲಾಯಿತು ಹಾಗಾಗಿ ಇದನ್ನು ನಾವು ಮಾನವತಾವಾದ ಅಂತೇಳಿ ನಾವು ಕರಿತೀವಿ ಪುನರುಜ್ಜೀವನ ಕಾಲದ ಇಂಗ್ಲಿಷ್ ಇಟಾಲಿಯನ್ ಮತ್ತು ಜರ್ಮನ್ ಭಾಷೆಗಳಲ್ಲಿ ಸಾಹಿತ್ಯ ಶ್ರೀಮಂತ ಆಗ್ತಾ ಹೋಗುತ್ತೆ ಇದು ಕೂಡ ಎರಡನೇದಾದಂಥ ಒಂದು ಲಕ್ಷಣ ಇಂಗ್ಲೀಷ್ ಇರ್ಬೋದು ಇಟಾಲಿಯನ್ ಭಾಷೆ ಇರ್ಬೋದು ಜರ್ಮನ್ ಭಾಷೆಗಳಿರ್ಬೋದು ಈ ಭಾಷೆಗಳಲ್ಲಿ ಸಾಹಿತ್ಯದ ರಚನೆ ಹೆಚ್ಚಿನ ಪ್ರಮಾಣದಲ್ಲಾಗುತ್ತೆ ಈ ಭಾಷೆಗಳು ಹೆಚ್ಚಿನ ಒಂದು ಶ್ರೀಮಂತಿಕೆಯನ್ನು ಪಡೆದುಕೊಳ್ಳೋದು ಇದರ ಪ್ರಮುಖವಾದಂಥ ಒಂದು ಲಕ್ಷಣ ಆಗಿದೆ ಹಾಗೆಯೇ ಮೂರನೇದಾಗಿ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಭಾರೀ ಬದಲಾವಣೆಗಳು ಈ ಪುನರುಜ್ಜೀವನದ ಸಂದರ್ಭದಲ್ಲಿ ಆಗತ್ತೆ ಜನರ ಒಂದು ಜೀವನ ಶೈಲಿಯಲ್ಲಿ ಈ ಬದಲಾವಣೆಗಳನ್ನು ಪುನರುಜ್ಜೀವನದ ಸಂದರ್ಭದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಹಾಗೆಯೇ ಜನರು ಸಾಂಸ್ಕೃತಿಕ ಶ್ರೇಷ್ಠತೆಯ ಬಗ್ಗೆ ತಳೆದ ಆಸಕ್ತಿ ಯಾವುದು ಶ್ರೇಷ್ಠವೋ ಅದನ್ನು ಅನುಕರಿಸುವ ಪ್ರವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಯಾವುದು ತನಗೆ ಒಳ್ಳೆಯದು ಯಾವುದು ತಮಗೆ ಅನುಕೂಲಕಾರಿ ಎಂಬುದನ್ನು ತಿಳಿದು ಅದನ್ನು ಅನುಸರಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಇದನ್ನೇ ನಾವು ಕರೆಯೋದು ಶ್ರೇಷ್ಠಾನುಕರಣೆ ಯಾವುದು ಒಳ್ಳೆಯದೋ ಅದನ್ನು ಅನುಸರಿಸಬೇಕು ಎಂಬಂಥ ತೀರ್ಮಾನಕ್ಕೆ ಈ ಪುನರುಜ್ಜೀವನ ಕಾಲದಲ್ಲಿ ಜನ ಬರ್ತಾರೆ ಹಾಗಾಗಿ ಇದೂ ಕೂಡ ಒಂದು ಪ್ರಮುಖವಾದಂಥ ಒಂದು ಲಕ್ಷಣ ಹೇಳೋದನ್ನು ನಾವು ಗಮನಿಸ್ಬೋದು ಹಾಗೆಯೇ ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯಿಕ ಬೆಳವಣಿಗೆಗಳು ಏನೇನು ಬದಲಾವಣೆಗಳಾಯಿತು ಪುನರುಜ್ಜೀವನ ಕಾಲದ ಸಾಹಿತ್ಯ ಏನಾಯಿತು ಆಗಿದ್ರೆ ಸಾಹಿತ್ಯದಲ್ಲಿ ನೋಡೋದಾದ್ರೆ ಇಟಲಿ ಅನೇಕ ಸಾಹಿತ್ಯಿಕ ದಿಗ್ಗಜರ ತವರೂರು ಅನೇಕ ಸಾಹಿತ್ಯಿಕ ಬರವಣಿಗೆಗಾರರು ಈ ಪುನರುಜ್ಜೀವನ ಕಾಲದಲ್ಲಿ ಇಟಲಿಯಲ್ಲಿ ಇದ್ದಿದ್ದರು ಅನೇಕ ಬರವಣಿಗೆಗಾರರು ಪುಸ್ತಕಗಳ ಒಂದು ರಚನೆಯನ್ನು ಮಾಡುವಂಥವರನ್ನು ನಾವು ಸಾಹಿತ್ಯಿಕಕಾರರು ಅಂತೇಳಿ ಕರಿತೀವಿ ಇದು ಇಟಲಿಯಲ್ಲಿ ಕಂಡು ಬರ್ತಾ ಇತ್ತು ಮುಖ್ಯವಾಗಿ ಪೆಟ್ರಾರ್ಕ್ ಎಂಬಂತಹ ಒಬ್ಬ ಸಾಹಿತ್ಯಿಕ ದಿಗ್ಗಜ ಇದ್ದ ಈತನನ್ನು ನಾವು ಪುನರುಜ್ಜೀವನದ ಜನಕ ಅಂತ ಹೇಳಿ ಕರಿತೀವಿ ಪುನರುಜ್ಜೀವನದ ಸಾಹಿತ್ಯದಲ್ಲಿ ಈತನ ಕೊಡುಗೆ ಅತ್ಯಂತ ಪ್ರಮುಖ ಆಫ್ರಿಕಾ ಎಂಬುದು ಈತನ ಪ್ರಸಿದ್ಧವಾದಂಥ ಒಂದು ಕಾವ್ಯ ಮಾನವ ಇಹಲೋಕದಲ್ಲಿ ಕಾಣುವ ಸುಖ ದುಃಖಗಳ ಚಿಂತೆಯನ್ನು ನಾವಿಲ್ಲಿ ಕಾಣಬಹುದು ಈತನ ಬರವಣಿಗೆಗಳಲ್ಲಿ ಇಂತಹ ವಿಚಾರಗಳ ಬಗ್ಗೆ ಪ್ರಸ್ತಾಪನೆಯನ್ನು ಈ ಪೆಟ್ರಾರ್ಕ್ನ ಬರವಣಿಗೆಗಳಲ್ಲಿ ನಾವು ಕಾಣ್ಬೋದು ಈತನನ್ನ ನಾವು ಪೆಟ್ರಾರ್ಕ್ ಅಂತ ಹೇಳಿ ಗುರುತಿಸ್ತೀವಿ ಹಾಗೆಯೇ ಎರಡನೇದಾಗಿ ಬೊಕಾಶಿಯೋ ಎಂಬಾತ ಬರೆದಿರುವಂತಹ ಡೆಕಾಮೆರಾನ್ ಎಂಬಂತಹ ಒಂದು ಕೃತಿಯನ್ನು ನಾವು ನೋಡ್ಬೋದು ಹಾಗೆಯೇ ಡಾಂಟೆ ರಚಿಸಿದಂತಹ ಡಿವೈನ್ ಕಾಮಿಡಿ ಎಂಬಂತಹ ಒಂದು ಕೃತಿ ಡಾಂಟೆಯನ್ನು ನಾವು ಗಮನಿಸಬಹುದು ಹಾಗೆಯೇ ಚಾರ್ಜರ್ ಕವಿ ಬರೆದಿರುವ ಕ್ಯಾಂಟರ್ಬರಿ ಟೇಲ್ಸ್ ಹಾಗೆಯೇ ಸರ್ವಾಟೀಸ್ ಬರೆದ ಡಾನ್ ಪಿಕ್ಯಾಟ್ಸ್ ಹಾಗೆಯೇ ಥಾಮಸ್ ಮೋರ್ ರಚಿಸಿದಂತಹ ಉಟೋಪಿಯಾ ಎಂಬಂತಹ ಒಂದು ಕೃತಿ ಈ ಪುನರುಜ್ಜೀವನ ಕಾಲದಲ್ಲಿ ಪ್ರಮುಖವಾದಂತಹ ಬರವಣಿಗೆಗಳಾಗಿದ್ದವು ಎಂಬುದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ಹಾಗಿದ್ರೆ ಇನ್ನೂ ಪ್ರಮುಖವಾಗಿ ಇಂಗ್ಲೆಂಡಿನ ಶೇಕ್ಸ್ಪಿಯರ್ ಎಂಬಂತಹ ಒಬ್ಬ ಕವಿ ಹಾಗೆಯೇ ಪ್ರಸಿದ್ಧನಾದಂತಹ ನಾಟಕಕಾರ ಹೌದು ಇವರು ಅನೇಕವಾದಂತಹ ದುಃಖಾಂತ ಮತ್ತು ಸುಖಾಂತವಾದಂತಹ ನಾಟಕಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ ಮುಖ್ಯವಾಗಿ ಶೇಕ್ಸ್ಪಿಯರ್ ನೋಡ್ಬೋದು ಇಲ್ಲಿ ಅನೇಕ ದುಃಖಾಂತ ಮತ್ತು ಸುಖಾಂತವಾದಂಥ ನಾಟಕಗಳನ್ನು ಇವರು ಬರೆದಿದ್ದಾರೆ ಹಾಗಿದ್ರೆ ಈ ಪುನರುಜ್ಜೀವನದಲ್ಲಿ ಉಂಟಾದಂತಹ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಗಳೇನು ಅದನ್ನು ನೋಡೋದಾದರೆ ಮೈಕಲ್ ಆಂಜಲೊ ರಾಫೆಲ್ ಲಿಯಾರ್ನಾರ್ಡೋ ಡವಿಂಚಿ ಮತ್ತು ಟಿಟಿಯಾನ್ ಎಂಬುವಂಥವರು ಪ್ರಮುಖರಾದಂತಹ ಕಲಾವಿದರಾಗಿದ್ದರು ನೋಡ್ಬೋದು ಮಕ್ಕಳೇ ನೀವು ಇಲ್ಲಿ ಚಿತ್ರಗಳನ್ನು ಹಾಗೆಯೇ ಈ ಎಲ್ಲ ಬರವಣಿಗೆಗಾರರು ಕಲೆಗಳಲ್ಲಿ ತನ್ನದೇ ಆದಂತಹ ಹೆಸರನ್ನು ಪಡೆದುಕೊಂಡಿದ್ದವರು ಎಂಬುದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗಬೇಕಾಗುತ್ತೆ ಮೈಕಲ್ ಏಂಜಲೋ ರಫೇಲ್ ಲಿಯಾರ್ನಾಡೋ ಡ ಟಿಟಿಯಾನ್ ಅಂತ ಹೇಳಿ ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ತೀವಿ ಮೈಕಲ್ ಏಂಜಲೋನ ಆಡಮ್ ಮತ್ತು ಕೊನೆಯ ತೀರ್ಮಾನಗಳು ಅತ್ಯಂತ ಉತ್ತಮವಾದಂತಹ ಒಂದು ವ ಕಲೆ ಎಂಬುದಾಗಿ ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ನೋಡಿ ಈ ಚಿತ್ರವನ್ನು ನೋಡಿದರೆ ನಮಗೆ ಗೊತ್ತಾಗತ್ತೆ ಹಾಗೆಯೇ ಮುಖ್ಯವಾಗಿ ಲಿಯಾರ್ನಾಲ್ಡೋ ಡವಿಂಚಿಯ ಲಾಸ್ಟ್ ಸಪ್ಪರ್ ಮತ್ತು ಮೊನಾಲಿಸಾ ಈ ಚಿತ್ರವನ್ನು ನೋಡಿ ಲಾಡ್ ಸಪ್ಪರ್ ಮತ್ತು ಮೊನಾಲಿಸಾ ಎಂಬಂತಹ ಚಿತ್ರಗಳು ಈ ಪುನರುಜ್ಜೀವನ ಕಾಲದಲ್ಲಿ ಪ್ರಮುಖವಾದಂತಹವುಗಳು ರಾಫೆಲ್ ಬರೆದಿರುವ ಸಿಸ್ಟೈನ್ ಮಡೋನ್ನ ಎಂಬಂತಹ ಒಂದು ಕೃತಿ ಕೂಡ ಈ ಕಲೆಯಲ್ಲಿ ಪ್ರಮುಖವಾಗಿರುವಂತಹದ್ದು ಹಾಗೆಯೇ ಟಿಟಿಯಾನನ ಅಜಂಪ್ಷನ್ ಆಫ್ ದಿ ವರ್ಜಿನ್ ಮುಖ್ಯವಾದಂತಹ ವರ್ಣಚಿತ್ರಗಳಾಗಿದ್ವು ಹೇಳೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹೀಗೆ ಇವೆಲ್ಲವೂ ಕೂಡ ಪ್ರಮುಖವಾಗಿ ಕಲೆಯ ದೃಷ್ಟಿಯಲ್ಲಿ ಪುನರುಜ್ಜೀವನದ ಕಾಲದಲ್ಲಿ ಉಂಟಾದಂತಹ ಬೆಳವಣಿಗೆಗಳು ಎಂಬುದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ಹಾಗಿದ್ರೆ ವಿಜ್ಞಾನದಲ್ಲಿ ಯಾವ ರೀತಿ ಬೆಳವಣಿಗೆ ಉಂಟಾಯಿತು ಪುನರುಜ್ಜೀವನ ಕಾಲದಲ್ಲಿ ಅಂತ ಹೇಳಿ ನೋಡೋದಾದ್ರೆ ವಿಜ್ಞಾನದಲ್ಲಿ ಬಹಳಷ್ಟು ಬದಲಾವಣೆ ಉಂಟಾಯಿತು ಪುನರುಜ್ಜೀವನ ಕಾಲದಲ್ಲಿ ಆಧುನಿಕ ವಿಜ್ಞಾನ ಜನ್ಮ ತಾಳಿತು ಅಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ವಿಜ್ಞಾನವು ಧಾರ್ಮಿಕ ನಂಬಿಕೆಗಳನ್ನು ಒಂದು ಕಡೆಗೆ ತಳ್ಳಿ ಹೊಸ ಹೊಸ ಶೋಧನೆಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡತ್ತೆ ಮಾನವನ ಬಗ್ಗೆ ತಿಳಿಯುವ ಆಸಕ್ತಿ ಹೊಸ ಹೊಸ ಆವಿಷ್ಕಾರಗಳಿಗೆ ಇಲ್ಲಿ ಕಾರಣ ಆಗತ್ತೆ ಯಾಕೆಂದರೆ ಧಾರ್ಮಿಕವಾಗಿ ಅನೇಕ ಮೂಢನಂಬಿಕೆಗಳಿದ್ವು ಆ ನಂಬಿಕೆಗಳನ್ನು ತಳ್ಳಿ ಹಾಕಿ ಹೊಸ ಹೊಸ ವಿಚಾರಗಳನ್ನು ವಿಜ್ಞಾನದಲ್ಲಿ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಪುನರುಜ್ಜೀವನದ ಕಾಲದಲ್ಲಿ ಮಾಡಲಾಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗಿದ್ರೆ ಮುಖ್ಯವಾಗಿ ಏನೇನಾಯಿತು ಕ್ಯಾಪ್ಲರ್ ಗ್ರಹಗಳು ಸೂರ್ಯನನ್ನು ಅಂಡಾಕೃತಿಯಲ್ಲಿ ಸುತ್ತುತ್ತವೆ ಎಂಬುದಾಗಿ ತಿಳಿಸ್ತಾನೆ ನೋಡಿ ಮೊದಲನೇದಂಥ ಬೆಳವಣಿಗೆ ಕೆಪ್ಲರ್ ಏನ್ ಮಾಡ್ತಾನೆ ನೋಡಬಹುದು ಈ ಚಿತ್ರದಲ್ಲಿ ನೋಡಿದ್ರೆ ಕೆಪ್ಲರ್ ಸೂರ್ಯನನ್ನ ಅಂಡಾಕೃತಿಯಲ್ಲಿ ಗ್ರಹಗಳು ಸುತ್ತುತ್ತವೆ ಎಂಬಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾನೆ ಹಾಗೇನೇ ಎರಡನೇದಾಗಿರುವಂಥದ್ದು ಗೆಲೀಲಿಯೋ ದೂರದರ್ಶಕ ಯಂತ್ರವನ್ನು ಕಂಡುಹಿಡಿತಾನೆ ಹಾಗೇನೇ ನ್ಯೂಟನ್ ಗುರುತ್ವಾಕರ್ಷಣೆಯ ನಿಯಮಗಳನ್ನು ಕಂಡುಹಿಡಿತಾನೆ ಗುರುತ್ವಾಕರ್ಷಣೆಯ ಬಗ್ಗೆ ವಿಚಾರಗಳನ್ನು ಮಂಡನೆ ಮಾಡ್ತಾನೆ ಇದು ಕೂಡ ಈ ಪುನರುಜ್ಜೀವನ ಕಾಲದ ವಿಜ್ಞಾನದಲ್ಲಾದಂತಹ ಪ್ರಮುಖವಾದಂತಹ ಬದಲಾವಣೆಗಳು ಎಂಬುದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗಬೇಕು ಹಾಗಿದ್ರೆ ಪುನರುಜ್ಜೀವನ ಕಾಲದಲ್ಲಿ ಆದಂತಹ ಇಂತಹ ಬೆಳವಣಿಗೆಗಳು ಅನೇಕ ಪರಿಣಾಮಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾವೆ ಏನೇನು ಪರಿಣಾಮಗಳಾಯಿತು ಮೊದಲನೇದು ಯುರೋಪಿನಲ್ಲಿ ಆಧುನಿಕ ಜ್ಞಾನವನ್ನು ಪರಿಚಯಿಸತ್ತೆ ಅನೇಕ ರೀತಿಯ ಹೊಸ ಹೊಸ ಜ್ಞಾನವನ್ನ ಈ ಪುನರುಜ್ಜೀವನ ಚಳುವಳಿ ಪ್ರಕಟ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಎರಡನೇದು ಪುನರುಜ್ಜೀವನವು ಮತ ಸುಧಾರಣೆಗೆ ನಾಂದಿಯಾಗತ್ತೆ ಅಂದರೆ ಈ ಚರ್ಚ್ ಸಂಪ್ರದಾಯಗಳನ್ನು ವಿರೋಧಿಸಿ ಮತ ಸುಧಾರಣೆ ಪ್ರಾರಂಭ ಆಗೋದಕ್ಕೆ ಈ ಪುನರುಜ್ಜೀವನ ಚಳುವಳಿ ಕಾರಣ ಆಗತ್ತೆ ಹಾಗೆಯೇ ಮೂರನೇದು ಕಲೆ ಸಾಹಿತ್ಯ ವಿಜ್ಞಾನದ ಪ್ರಗತಿಯು ವಿಶಾಲವಾದ ಚಿಂತನೆಗಳ ಬೆಳವಣಿಗೆಗೆ ದಾರಿಯಾಗತ್ತೆ ಕಲೆ ಸಾಹಿತ್ಯ ವಿಜ್ಞಾನದಲ್ಲಿ ಬೆಳವಣಿಗೆಗಳಾಗ್ತವೆ ಈ ಬೆಳವಣಿಗೆಗಳಿಂದಾಗಿ ಅನೇಕ ಹೊಸ ಹೊಸ ಚಿಂತನೆಗಳನ್ನು ವ್ಯಕ್ತಿಗಳು ಮಾಡಲಿಕ್ಕೆ ಈ ಪುನರುಜ್ಜೀವನ ಚಳವಳಿ ಕಾರಣ ಆಗತ್ತೆ ನೋಡಿ ಚಿತ್ರಗಳನ್ನು ನೋಡ್ಬೋದು ನೀವು ಇಲ್ಲಿ ನೋಡಿ ಹೊಸ ಹೊಸ ಬೆಳವಣಿಗೆಗಳು ಸಾಹಿತ್ಯದಲ್ಲಿರ್ಬೋದು ವಿಜ್ಞಾನದಲ್ಲಿರ್ಬೋದು ಅವುಗಳಲ್ಲಿ ಉಂಟಾಗೋದನ್ನ ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗೆಯೇ ನಾಲ್ಕನೇದಾಗಿ ಭೌಗೋಳಿಕ ಅನ್ವೇಷಣೆಗಳಿಗೆ ಇದು ಕಾರಣ ಆಗತ್ತೆ ಭೌಗೋಳಿಕವಾಗಿ ಅನೇಕ ಬದಲಾವಣೆಗಳಿಗೆ ಈ ಒಂದು ಪುನರುಜ್ಜೀವನ ಚಳುವಳಿ ಕಾರಣವಾಗುತ್ತೆ ಹೊಸ ಹೊಸ ದೇಶಗಳನ್ನು ಕಂಡುಹಿಡಿಯಲಿಕ್ಕೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಇದು ಕಾರಣ ಆಗತ್ತೆ ಹಾಗೆಯೇ ಯುರೋಪಿನ ದೇಶೀಯ ಭಾಷೆಗಳಾದ ಇಂಗ್ಲೀಷ್ ಜರ್ಮನ್ ಸ್ಪ್ಯಾನಿಷ್ ಫ್ರೆಂಚ್ ಇಟಾಲಿಯನ್ ಮತ್ತು ಇತರೆ ಭಾಷೆಗಳು ಅಪಾರವಾದಂಥ ಬೆಳವಣಿಗೆಯನ್ನು ಕಂಡುಕೊಳ್ತವೆ ಈ ಭಾಷೆಗಳಲ್ಲಿ ಯುರೋಪಿನ ಭಾಷೆಗಳಿಗೆ ಅಪಾರವಾದಂಥ ಬೆಳವಣಿಗೆಗಳು ಅದು ಯಾವುದೇ ಭಾಷೆಗಳಿರ್ಬೋದು ಇವುಗಳಿಗೆ ಅಪಾರವಾದಂಥ ಒಂದು ಬೆಂಬಲಗಳು ಈ ಒಂದು ಸಂದರ್ಭದಲ್ಲಿ ಸಿಗತ್ತೆ ಇದು ಕೂಡ ಪುನರುಜ್ಜೀವನ ಚಳವಳಿಯ ಒಂದು ಪ್ರಮುಖವಾದಂಥ ಒಂದು ಪರಿಣಾಮ ಹೇಳೋದನ್ನ ನಾವಿಲ್ಲಿ ಗಮನಿಸ್ತೀವಿ ಹಾಗಿದ್ರೆ ಭೌಗೋಳಿಕ ಅನ್ವೇಷಣೆಗಳು ಅಂತ ನೋಡ್ತೀವಿ ಎರಡನೇದಂಥ ವಿಚಾರ ಇವತ್ತಿನ ತರಗತಿಯಲ್ಲಿ ಭೌಗೋಳಿಕ ಅನ್ವೇಷಣೆಗಳು ಹಾಗಿದ್ರೆ ಭೌಗೋಳಿಕ ಅನ್ವೇಷಣೆ ಅಂತಂದ್ರೆ ದೇಶಗಳನ್ನು ಕಂಡುಹಿಡಿಯುವಂತಹದ್ದು ಹಾಗಿದ್ರೆ ಅದಕ್ಕೆ ಕಾರಣ ಏನು ಯಾಕೆ ಭೌಗೋಳಿಕ ಅನ್ವೇಷಣೆಗಳನ್ನು ಮಾಡುವಂತ ಅನಿವಾರ್ಯತೆ ಉಂಟಾಯಿತು ಇದನ್ನು ನೋಡಿದರೆ ಮೊದಲನೇದಾಗಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು ಇದು ಪ್ರಮುಖವಾದಂತ ಒಂದು ಕಾರಣವಾಗಿ ಮಾರ್ಪಡತ್ತೆ ಭೌಗೋಳಿಕ ಅನ್ವೇಷಣೆಗಳಿಗೆ ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವಿನ ಒಂದು ವ್ಯಾಪಾರ ಬಾಂಧವ್ಯವನ್ನು ಕಡಿತ ಮಾಡಲಾಗತ್ತೆ ಇದು ಕೂಡ ಭೌಗೋಳಿಕ ಅನ್ವೇಷಣೆಗಳಿಗೆ ಪ್ರಮುಖವಾದಂಥ ಒಂದು ಕಾರಣವಾಗಿದೆ ನಾವು ಗಮನಿಸ್ ಹೋಗ್ತೀವಿ ಭೂಪುರದಲ್ಲಿ ನಾವು ನೋಡ್ಬೋದು ಮುಖ್ಯವಾಗಿ ಭೌಗೋಳಿಕ ಅನ್ವೇಷಣೆ ಇಲ್ಲಿ ನಡೆಯುತ್ತೆ ಎರಡನೇದಾಗಿ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಸಾಗರ ವ್ಯಾಪಾರಿಗಳಾದ ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆಯನ್ನು ಹೊಂದಿದ್ದು ಇದು ಎರಡನೇ ಆದಂಥ ಒಂದು ಕಾರಣ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳಿಗೆ ಬಹಳಷ್ಟು ಆಸಕ್ತಿ ಇತ್ತು ಸಾಗರ ಮಾರ್ಗವಾಗಿ ವ್ಯಾಪಾರವನ್ನು ಮಾಡಬೇಕು ಅಂತ ಅದು ಅರಬ್ಬರು ಮಾತ್ರ ಮಾಡ್ತಾ ಇದ್ದಂಥ ಕೆಲಸ ಆಗಿತ್ತು ಇವರೂ ಕೂಡ ಅದರಲ್ಲಿ ಇಚ್ಛೆಯನ್ನು ಹೊಂದಿದ್ದು ಎರಡೂ ದೇಶಗಳು ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣವಾಗಿ ಮಾರ್ಪಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಪ್ರಮುಖವಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು ಹಾಗೆಯೇ ನೆಕ್ಸ್ಟ್ ಇರುವಂಥದ್ದು ಕ್ರೈಸ್ತ ಮತವನ್ನು ಹರಡಬಹುದೆಂಬ ಆಶಯ ಇದು ಕೂಡ ಪ್ರಮುಖವಾದಂಥ ಒಂದು ಕಾರಣ ಆಗತ್ತೆ ಕ್ರೈಸ್ತ ಮತವನ್ನು ಒಂದು ಕಡೆಯಿಂದ ಇನ್ನೊಂದು ದೇಶಗಳಿಗೆ ಹರಡ್ಬೋದು ಇದು ಪ್ರಮುಖವಾದಂಥ ಅಂಶ ಆಗಿತ್ತು ಸಾಂಬಾರ ಪದಾರ್ಥಗಳು ರೇಷ್ಮೆ ಹತ್ತಿ ಮಸ್ಲಿನ್ ಬಟ್ಟೆ ಮುಂತಾದ ವಸ್ತುಗಳನ್ನು ತಂದು ಲಾಭ ಪಡೆಯಲು ಮುಂದಾಗ್ತಾರೆ ಈ ರೀತಿ ಲಾಭ ಪಡೆಯಲು ಮುಂದಾಗಿದ್ದು ಕೂಡ ಪ್ರಮುಖವಾದಂಥ ಒಂದು ಕಾರಣ ಆಗುತ್ತೆ ಭೌಗೋಳಿಕ ಅನ್ವೇಷಣೆಗಳಿಗೆ ಯಾಕೆಂತಂದ್ರೆ ಈ ಸಾಂಬಾರ ಪದಾರ್ಥಗಳು ರೇಷ್ಮೆ ಹತ್ತಿ ಇವುಗಳನ್ನು ಬೆಳೆದು ಆ ಮೂಲಕವಾಗಿ ಲಾಭವನ್ನು ಪಡೆಯೋಕ್ಕೆ ಮುಂದಾಗ್ತಾರೆ ಬೆಳೆಯೋದು ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಆ ಪೂರ್ವ ದೇಶಗಳಿಂದ ಇವುಗಳನ್ನು ತರಿಸಿಕೊಂಡು ತಮ್ಮ ದೇಶದಲ್ಲಿ ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಇದು ಈ ಒಂದು ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣ ಆಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ನೋಡಿ ಮಕ್ಕಳ ಈ ರೀತಿಯಲ್ಲಿ ಭೌಗೋಳಿಕ ಸಾಂಬಾರು ಪದಾರ್ಥಗಳು ರೇಷ್ಮೆ ಹತ್ತಿ ಮಸ್ಲಿನ್ ಬಟ್ಟೆಗಳನ್ನು ನಾವು ನೋಡ್ಬೋದು ಹಾಗೆಯೇ ಐದನೇದಾಗಿ ನಾವಿಕರ ದಿಕ್ಸೂಚಿ ಮತ್ತು ಆಸ್ಟ್ರೋಲೋಬ್ ಉಪಕರಣಗಳು ನಾವಿಕರಿಗೆ ಸಮುದ್ರದಲ್ಲಿ ಸಂಚಾರವನ್ನು ಮಾಡಲಿಕ್ಕೆ ಸಹಾಯಕವಾಗ್ತವೆ ಪ್ರಮುಖವಾಗಿ ಎರಡು ಈ ಭೌಗೋಳಿಕ ಅನ್ವೇಷಣೆಗಳಿಗೆ ಸಹಾಯಕವಾಗಿದ್ದು ಅಂತಂದರೆ ಎರಡು ಉಪಕರಣಗಳು ಅದೇ ಒಂದು ದಿಕ್ಸೂಚಿ ಅಂತೇಳಿ ಕರಿತೀವಿ ಯಾವ ದಿಕ್ಕಿಗೆ ಹೋಗಬೇಕು ಅಂತ ತೋರಿಸುವಂಥದ್ದು ಹಾಗೆಯೇ ಆಸ್ಟ್ರೋಲಾಬ್ಗಳು ಅಂತೇಳಿ ಕರಿತೀವಿ ಇವೆರಡರಿಂದಾಗಿ ಭೌಗೋಳಿಕ ಅನ್ವೇಷಣೆಗಳು ನಾವಿಕರಿಗೆ ಸುಲಭವಾದವು ಎಂಬುದನ್ನು ಕೂಡ ನಾವು ಗಮನಿಸ್ಕೊಂಡು ಹೋಗ್ಬೋದು ಹಾಗಿದ್ರೆ ಈ ಯಾವ ಯಾವ ಭೂಶೋಧನೆಗಳು ನಡೆದವು ಯಾವ ಯಾವ ಭೂ ಕೈಗೊಂಡರು ಅಂತ ನೋಡಿದ್ರೆ ಮಧ್ಯಯುಗದ ನಂತರ ಭೂ ಅನ್ವೇಷಣೆ ಕಾರ್ಯದಲ್ಲಿ ಎರಡು ರಾಷ್ಟ್ರಗಳು ತೊಡಗ್ತವೆ ಮೊದಲನೇದು ಪೋರ್ಚುಗಲ್ ಎರಡನೇದಾಗಿ ಸ್ಪೇನ್ ಇವೆರಡು ಚಿತ್ರದಲ್ಲಿ ನಾವು ಗಮನಿಸ್ಕೊಂಡು ಹೋಗ್ಬೋದು ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳೇನಿವೆ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ಈ ಒಂದು ಭೂ ಸಂಶೋಧನೆಯಲ್ಲಿ ತೊಡಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಇಲ್ಲೇನಾಗತ್ತೆ ನಾವಿಕ ಹೆನ್ರಿಯು ಕಳಿಸಿದ್ದಂಥ ನಾವಿಕರು ದೀರ್ಘಕಾಲ ಓಡಾಡಿ ಆಫ್ರಿಕಾ ಖಂಡದ ಪಶ್ಚಿಮ ಕರಾವಳಿಯನ್ನು ಸಾಕಷ್ಟು ದಕ್ಷಿಣದವರೆಗೆ ಶೋಧಿಸಿದರು ಆಫ್ರಿಕಾ ಖಂಡದ ಕರಾವಳಿ ತೀರದವರೆಗೂ ಕೂಡ ಇಲ್ಲಿ ನಾವಿಕರು ಕಂಡುಹಿಡಿದಿರ್ತಾರೆ ಹೆನ್ರಿ ನಾವಿಕ ಹೆನ್ರಿ ವ್ಯಕ್ತಿಯನ್ನು ನಾವಿಲ್ಲಿ ಗಮನಿಸಬಹುದು ಇವರು ತನ್ನದೇ ಆದಂತಹ ರೀತಿಯಲ್ಲಿ ಭೂ ಶೋಧನೆಗಳಿಗೆ ಪ್ರಯತ್ನವನ್ನ ಪಡ್ತಾರೆ ಬಾರ್ತೊಲೋಮಿಯೋ ಡಯಾಸ್ ಎಂಬಾತ ಆಫ್ರಿಕಾದ ದಕ್ಷಿಣ ಭಾಗವನ್ನು ತಲುಪಿ ಅದಕ್ಕೆ ಗುಢೋಭೂಷಿರಾ ಎಂಬುದಾಗಿ ಕರೆಯೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಏನು ಬಾರ್ಥೊಲೋಮಿಯಾ ಡಯಾಸ್ ಇದ್ದಾನೆ ಈತ ಈ ಆಫ್ರಿಕಾದ ದಕ್ಷಿಣ ಭಾಗವನ್ನು ತಲುಪ್ತಾನೆ ದಕ್ಷಿಣದ ತುತ್ತ ತುದಿಯನ್ನು ತಲುಪ್ತಾನೆ ಇದನ್ನು ಆತ ಏನಂತ ಕರೀತಾನೆ ಗುಢೋ ಭೂಶಿರಾ ಎಂಬುದಾಗಿ ತನ್ನ ಒಂದು ವಿಶ್ಲೇಷಣೆಯನ್ನು ಮಾಡ್ಕೊಂಡು ಹೋಗ್ತಾನೆ ಅದೇ ರೀತಿ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಾ ಗಾಮ ಇದೇ ಬಾರ್ಥೋಲೋಮಿಯಾ ಡಯಾಸ್ ಕಂಡುಹಿಡಿದಿದ್ದಂತಹ ಕೇಪ್ ಆಫ್ ಬುಡೋಪ್ ಭೂಶಿರವನ್ನು ಸುತ್ತು ಹಾಕಿ ಹಿಂದೂ ಮಹಾಸಾಗರವನ್ನು ದಾಟಿ ಭಾರತದ ಕಲ್ಲಿ ಕೋಟೆಯನ್ನು ಬಂದು ತಲುಪ್ತಾನೆ ಈ ಕಲ್ಲಿ ಕೋಟೆಯನ್ನು ತಲುಪುವುದರ ಮೂಲಕ ಭಾರತಕ್ಕೆ ಒಂದು ಹೊಸದೊಂದು ಜಲಮಾರ್ಗವನ್ನು ವಾಸ್ಕೋಡ ಗಾಮ ಕಂಡು ಹಿಡ್ಕೊಂಡು ಹೋಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗೆಯೇ ಕ್ರಿಸ್ಟೋಫರ್ ಕೊಲಂಬಸ್ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಬಹಾಮ ದ್ವೀಪವನ್ನು ತಲುಪ್ತಾನೆ ಕೊಲಂಬಸ್ ಬಹಾಮ ದ್ವೀಪವನ್ನು ಕಂಡುಹಿಡಿಯೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗೆಯೇ ಅಮೇರಿಗೊ ವೆಸ್ಪುಸಿ ಎಂಬಾತ ಅಮೇರಿಕಾವನ್ನು ಕಂಡುಹಿಡಿತಾನೆ ಇದು ಇನ್ನೊಂದು ಪ್ರಮುಖವಾದಂಥ ಭೂ ಸಂಶೋಧನೆ ಹಾಗೆಯೇ ಪೋರ್ಚುಗೀಸರ ಕಬ್ರಾಲ್ ಸಾಮಾನ್ಯ ಶಕ ವರ್ಷ ಸಾವಿರದ ಐದುನೂರರಲ್ಲಿ ಬ್ರೆಜಿಲನ್ನು ತಲುಪೋದ್ರ ಮೂಲಕವಾಗಿ ಈ ಒಂದು ದೇಶವನ್ನು ಶೋಧನೆಯನ್ನು ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹೀಗೆ ಭೂ ಶೋಧನೆಗಳು ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಾವೆ ಇದರ ಜೊತೆಗೆ ಫರ್ಡಿನೈಂಡ್ ಮೆಗಲನ್ ಎಂಬಾತ ಭೂಶಿರವನ್ನು ಸುತ್ತುವರೆದಂತಹ ಮೊದಲನೆಯವನು ಅಂತ ಕರಿತೀವಿ ಹಿಂದೂ ಮಹಾಸಾಗರದ ಮೂಲಕವಾಗಿ ಫಿಲಿಪೈನ್ಸ್ ಅನ್ನು ತಲುಪ್ತಾನೆ ಇಡೀ ಒಂದು ಪ್ರಪಂಚವನ್ನು ಪರ್ಯಟನೆಯನ್ನು ಮಾಡ್ಕೋತಾನೆ ಈ ಮೂಲಕವಾಗಿ ಈತ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚವನ್ನು ಪರ್ಯಟನೆ ಮಾಡಿದಂಥ ವ್ಯಕ್ತಿ ಅಂತ ಹೇಳಿ ನಾವು ಕರೆಯಲ್ಪಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಒಂದು ಹಡಗು ಇಂದಿನ ಇಂಡೋನೇಷ್ಯಾ ದ್ವೀಪಗಳ ಮಧ್ಯದಲ್ಲಿ ಸಾಗಿ ಭೂಮಿಯ ಪ್ರಥಮ ಪ್ರದಕ್ಷಿಣೆಯನ್ನು ಹಾಕಿ ಕೇಪ್ ಆಫ್ ಗುಡ್ಡೋಪ್ ಮಾರ್ಗವಾಗಿ ಸ್ಪೇನನ್ನು ಇದು ತಲುಪತ್ತೆ ಹಾಗಾಗಿ ಇದು ಕೂಡ ಪ್ರಮುಖವಾದಂಥ ಒಂದು ಶೋಧನೆ ಹೇಳೋದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು ಹಾಗಿದ್ರೆ ಭೂ ಶೋಧನೆಯ ಪರಿಣಾಮಗಳೇನೇನು ಮೊದಲನೇದು ಯುರೋಪಿಯನ್ನರು ಅಮೇರಿಕಾ ಆಫ್ರಿಕಾ ಮತ್ತು ಏಷ್ಯಾದೊಂದಿಗೆ ನೇರ ಸಂಪರ್ಕವನ್ನು ಸಾಧಿಸ್ತಾರೆ ಯುರೋಪಿಯನ್ನರಿಗೆ ಈ ಎಲ್ಲ ದೇಶಗಳೊಂದಿಗೆ ಈ ಎಲ್ಲ ಖಂಡಗಳೊಂದಿಗೆ ನೇರವಾದಂಥ ಒಂದು ಸಂಪರ್ಕ ಭೂ ಸಂಶೋಧನೆಯಿಂದ ಬರುತ್ತೆ ಯಾಕೆ ಅಂತಂದರೆ ಈ ಜಲಮಾರ್ಗಗಳ ಮೂಲಕವಾಗಿ ಕಂಡುಹಿಡಿದ್ರು ಹಾಗಾಗಿ ಇದು ಪ್ರಮುಖವಾದಂಥ ಒಂದು ಪರಿಣಾಮ ಹೇಳೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು ಎರಡನೇದಾಗಿ ಯುರೋಪಿನ ಆರ್ಥಿಕ ವ್ಯವಸ್ಥೆಯ ಚಹರೆ ಬದಲಾವಣೆಯನ್ನು ಆಗತ್ತೆ ಯಾಕೆಂತಂದರೆ ವ್ಯಾಪಾರ ಸಂಪರ್ಕ ಅಮೇರಿಕ ಆಫ್ರಿಕಾ ಏಷ್ಯಾ ದೇಶಗಳನ್ನು ಉಂಟಾಗಿದ್ದರಿಂದ ಆರ್ಥಿಕ ವ್ಯವಸ್ಥೆಯ ಚಹರೆಯಲ್ಲಿ ಬದಲಾವಣೆ ಆಗತ್ತೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ವಸಾಹತುಗಳನ್ನು ಸ್ಥಾಪಿಸಿ ಆರ್ಥಿಕವಾಗಿ ಅಪಾರ ಲಾಭವನ್ನು ಗಳಿಸ್ತಾರೆ ಈ ರೀತಿಯಾದಂಥ ಆರ್ಥಿಕವಾಗಿ ಅಪಾರ ಲಾಭವನ್ನು ಗಳಿಸಿದ್ದು ಭೂ ಸಂಶೋಧನೆಯ ಪರಿಣಾಮಗಳಿಂದಲೇ ಯಾವಾಗ ಈ ರೀತಿಯಾದಂತಹ ಒಂದು ಭೂ ಸಂಶೋಧನೆಗಳು ನಡೀತು ಈ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ಅಪಾರವಾದಂತಹ ಒಂದು ಆರ್ಥಿಕವಾಗಿ ಬೆಂಬಲವನ್ನು ಪಡೀಲಿಕ್ಕೆ ಮುಂದಾಗ್ತಾರೆ ಅವು ತಮ್ಮದೇ ಆದಂಥ ವಸಾಹತುಗಳನ್ನು ಸ್ಥಾಪನೆ ಮಾಡಿಕೊಳ್ತಾರೆ ತಮ್ಮದೇ ಆದಂಥ ವಸಾಹತುಗಳನ್ನು ಸ್ಥಾಪನೆ ಮಾಡಿಕೊಂಡು ಆ ದೇಶದಲ್ಲಿದ್ದಂಥ ಸಂಪತ್ತುಗಳನ್ನು ಕೊಳ್ಳೆ ಹೊಡೆದು ತಮ್ಮ ದೇಶದ ಅಭಿವೃದ್ಧಿಯಲ್ಲಿ ಇವರು ವಿನಿಯೋಗವನ್ನು ಮಾಡ್ಕೊಳ್ತಾರೆ ಹಾಗೆಯೇ ಮುಂದುವರೆದು ಕ್ರೈಸ್ತ ಧರ್ಮ ಪ್ರಚಾರಕರು ತಮ್ಮ ಧರ್ಮವನ್ನು ಇತರೆ ದೇಶಗಳಿಗೆ ಪರಿಚಯಿಸ್ತಾರೆ ತಮ್ಮ ತಮ್ಮ ಧರ್ಮಗಳನ್ನು ಬೇರೆ ಬೇರೆ ದೇಶಗಳಿಗೆ ಕೊಂಡೊಯ್ಲಿಕ್ಕೆ ಜಲಮಾರ್ಗದ ಮೂಲಕವಾಗಿ ಸಂಚಾರವನ್ನು ಮಾಡಲಿಕ್ಕೆ ಅನುಕೂಲ ಆಯಿತು ಕ್ಷಿಪ್ರಗತಿಯಲ್ಲಿ ಸಂಚಾರವನ್ನು ಮಾಡಿ ತಮ್ಮ ಧರ್ಮವನ್ನ ಬೇರೆ ದೇಶಗಳಿಗೆ ಪರಿಚಯವನ್ನ ಮಾಡಿಕೊಡ್ತಾರೆ ಹಾಗೆಯೇ ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವೆ ಸಾಂಸ್ಕೃತಿಯ ವಿನಿಮಯ ಆಯಿತು ಅಥವಾ ಸಂಸ್ಕೃತಿಯ ಒಂದು ವಿನಿಮಯ ಆಗತ್ತೆ ಒಂದು ದೇಶದ ಸಂಸ್ಕೃತಿ ಇನ್ನೊಂದು ದೇಶಕ್ಕೆ ಈ ಸಂದರ್ಭದಲ್ಲಿ ಪರಿಚಯ ಆಗ್ತಾ ಹೋಗತ್ತೆ ಇದು ಪ್ರಮುಖವಾಗಿ ಯಾವುದರ ಪರಿಣಾಮ ಭೂ ಸಂಶೋಧನೆಯ ಒಂದು ಪರಿಣಾಮ ಹೇಳೋದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗಬೇಕಾಗತ್ತೆ ಹಾಗೆಯೇ ಆರನೇದಾಗಿ ಭೂಮಿಯು ಚಪ್ಪಟೆಯಾಗಿಲ್ಲ ದುಂಡಾಗಿದೆ ಎಂದು ಪ್ರಾಯೋಗಿಕವಾಗಿ ಸಾಬೀತಾಯಿತು ಭೂಮಿ ಚಪ್ಪಟೆಕಾರವಾಗಿಲ್ಲ ಇದು ದುಂಡಾಗಿದೆ ಅಂತ ಹೇಳಿ ಯಾರು ಫರ್ಡಿನೈನ್ ಮೆಗಲನ್ ಯಾವಾಗ ಇಡೀ ವಿಶ್ವವನ್ನು ಸುತ್ತಾಡ್ದ ಆಗ ಇದು ಪ್ರಾಯೋಗಿಕವಾಗಿ ಸಾಬೀತಾಗ್ತಾ ಹೋಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಹಾಗೆಯೇ ಎರಡನೇದಾಗಿ ಉತ್ತರ ಅಮೇರಿಕಾದ ಆರ್ಥಿಕ ಅಭಿವೃದ್ಧಿಗೆ ಆಫ್ರಿಕಾದ ನೀಗ್ರೋ ಜನರನ್ನು ಬಳಸಲು ಪ್ರಾರಂಭಿಸಿದ್ದರಿಂದ ಗುಲಾಮರ ವ್ಯಾಪಾರ ಅಸ್ತಿತ್ವಕ್ಕೆ ಬಂದಿತು ಅಂದರೆ ಭೂ ಸಂಶೋಧನೆಯಿಂದ ಏನಾಯಿತು ಈ ಗುಲಾಮರ ಒಂದು ವ್ಯಾಪಾರಕ್ಕೆ ಹೆಚ್ಚಿನ ಅವಕಾಶ ಸಿಕ್ತು ಯಾಕೆ ಅಂತಂದರೆ ಭೂ ಮಾರ್ಗದ ಮೂಲಕವಾಗಿದ್ದರೆ ಕಷ್ಟ ಆಗೋದು ಈ ಒಂದು ಜಲಮಾರ್ಗಗಳನ್ನು ಹಿಡಿದಿದ್ದರಿಂದ ಹೊಸ ಹೊಸ ದೇಶಗಳನ್ನು ಹಿಡಿದಿದ್ದರಿಂದ ಜಲಮಾರ್ಗದ ಮೂಲಕ ಈ ಜನರನ್ನು ಅಥವಾ ಈ ಗುಲಾಮರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ ಇಲ್ಲಿ ಅನುಕೂಲಕರವಾಗ್ತಾ ಇತ್ತು ಇದು ಭೂ ಸಂಶೋಧನೆಯ ಒಂದು ಪ್ರಮುಖವಾದಂಥ ಒಂದು ಪರಿಣಾಮ ಆಗಿದೆ ನಿಗ್ರೋ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿದರು ಹಾಗಿದ್ರೆ ಈ ಅವಧಿಯಲ್ಲಿ ನಾವು ಏನೇನನ್ನು ಕಲ್ತ್ವಿ ಅಂತ ನೋಡೋದಾದರೆ ಈಗಾಗಲೇ ಕಲ್ತೀವಿ ಏನೇನನ್ನ ಪುನರುಜ್ಜೀವನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳೇನೇನು ಹಾಗೇನೆ ಭೌಗೋಳಿಕ ಅನ್ವೇಷಣೆ ಮತ್ತು ಪರಿಣಾಮಗಳೇನು ಎಂಬಂತಹ ಅಂಶಗಳನ್ನು ನಾವು ಈ ತರಗತಿಗಳಲ್ಲಿ ನಾವು ಕಲ್ತಿದ್ದೀವಿ ಪುನರುಜ್ಜೀವನದ ಲಕ್ಷಣಗಳಾವು ಪಟ್ಟಿ ಮಾಡ್ಕೊಂಡಿದ್ದೀರಲ್ವಾ ಉತ್ತರಗಳನ್ನು ನೋಡೋಣವಾ ಬನ್ನಿ ಮಕ್ಕಳೇ ಆಗಿದ್ರೆ ಮಾನವನ ಜೀವನಕ್ಕೆ ಸಂಬಂಧಿಸಿದ ಕ್ರಮಗಳಿಗೆ ಒತ್ತು ನೀಡುವ ಪ್ರಯತ್ನ ನಡೀತು ಇಂಗ್ಲೀಷ್ ಇಟಾಲಿಯನ್ ಜರ್ಮನ್ ಸಾಹಿತ್ಯಗಳಲ್ಲಿ ಶ್ರೀಮಂತ ಆಗ್ತಾ ಹೋಗತ್ತೆ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆಗಳು ಇಲ್ಲಿ ಉಂಟಾಗ್ತವೆ ನಿಮಗೊಂದು ಚಟುವಟಿಕೆ ಇದೆ ಮಕ್ಕಳ ಇಲ್ಲಿ ಏನದು ಪುನರುಜ್ಜೀವನ ಕಾಲದಲ್ಲಿ ಉಂಟಾದಂತಹ ಕಲೆಗಳ ಬೆಳವಣಿಗೆಯನ್ನು ಕುರಿತಾಗಿ ಒಂದು ಚಾರ್ಟನ್ನು ತಯಾರು ಮಾಡಿ ಈಗಾಗಲೇ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ ಹೆಚ್ಚಿನ ಒಂದು ಮಾಹಿತಿ ಇದೆ ಇದರ ಕುರಿತಾಗಿ ಒಂದು ಚಾರ್ಟ್ ಅನ್ನು ತಯಾರು ಮಾಡಿ ಯಾವ ಒಬ್ಬ ಒಂದು ಕಡೆಯಲ್ಲಿ ಒಬ್ಬ ವ್ಯಕ್ತಿ ಇನ್ನೊಂದು ಕಡೆಯಲ್ಲಿ ಅವರ ಕೊಡುಗೆಗಳು ಇದರ ಕುರಿತ ಈ ರೀತಿಯಲ್ಲಿ ಒಂದು ಚಾರ್ಟ್ ಅನ್ನು ನೀವು ಸಿದ್ಧಪಡಿಸಿ ಹಾಗೆಯೇ ಭೌಗೋಳಿಕ ಅನ್ವೇಷಣೆಗಳ ಕುರಿತು ಅನುಕ್ರಮವಾಗಿ ಪಟ್ಟಿಯನ್ನು ತಯಾರಿಸಿ ಹಾಗಿದ್ರೆ ಗೃಹ ಕಾರ್ಯ ಇವತ್ತಿನ ತರಗತಿಯ ಕುರಿತಾದಂತ ಒಂದು ಗೃಹ ಕಾರ್ಯ ಇದನ್ನು ನೋಡೋಣ ಮಕ್ಕಳಾಗಿದರೆ ಗೃಹ ಕಾರ್ಯ ಏನು ಅಂತೇಳಿ ಪುನರುಜ್ಜೀವನದ ಪರಿಣಾಮಗಳನ್ನು ವಿವರಿಸಿ ಮೊದಲನೇದು ವಿವರಿಸ್ತೀರಲ್ವಾ ಹಾಗೆಯೇ ಎರಡನೇದಾಗಿ ಪುನರುಜ್ಜೀವನ ಕಾಲದ ಸಾಹಿತ್ಯ ವಿಜ್ಞಾನದ ಬೆಳವಣಿಗೆಗಳನ್ನು ಪರೀಕ್ಷಿಸಿ ಇದು ಎರಡನೇದು ಮೂರನೇದಾಗಿ ಏನಿದೆ ಭೌಗೋಳಿಕ ಅನ್ವೇಷಣೆಗಳು ಪ್ರಾರಂಭವಾಗಲು ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿ ಈ ಮೂರು ಗೃಹ ಕಾರ್ಯಗಳನ್ನು ಮಾಡ್ತಿರಲ್ವಾ ಇವುಗಳನ್ನು ಮಾಡಿ ನಿಮ್ಮ ಸಮಾಜ ವಿಜ್ಞಾನದ ಶಿಕ್ಷಕರುಗಳಿಗೆ ಇದನ್ನು ತೋರಿಸಿ ಮಕ್ಕಳೇ ತೋರಿಸ್ತಿರಲ್ವ ಹಾಗಿದ್ರೆ ಈ ಒಂದು ಅಧ್ಯಾಯವನ್ನು ಕೇಳಿದಂತಹ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳು ತಮಗೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಮಕ್ಕಳೇ